ಇಂಟರ್ನ್ಯಾಷನಲ್ ಮ್ಯಾಚ್ ಅಂದರೆ ಥಟ್ ಅಂತ ನೆನಪಾಗೋದೇ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಪಂದ್ಯ ಇತಿಹಾಸವನ್ನು ಕೆದಕಿದರೂ ಕೂಡ ಈ ಎರಡು ರಾಷ್ಟ್ರಗಳ ಪಂದ್ಯದ ಬಗ್ಗೆ ಅಷ್ಟು ಕ್ರೇಜ್ ಇನ್ಯಾವ ಪಂದ್ಯಕ್ಕೂ ಇರೋದಿಲ್ಲ ಅದು ಸಿಯ ವಿಶ್ವಕಪ್ ಫೈನಲ್ ಫೈಟೇ ಆಗಿದ್ರು ಅಷ್ಟೇ ಹಾಗಂತ ಈ ಜಿದ್ದು ಪೈಪೋಟಿ ಪ್ರತಿಷ್ಠೆ ನಿನ್ನೆ ಮೊನ್ನೆಯದಲ್ಲ ಭಾರತ ಸ್ವಾತಂತ್ರ್ಯ ಪಡೆದ ದಶಕದಿಂದಲೂ ಕೂಡ ಹಿಂದಿನವರೆಗೂ ಕೂಡ ಇಂಡಿಯಾ ಪಾಕ್ ಮ್ಯಾಚ್ ಅಂದರೆ ಅದರ ಬಿಸಿನೇ ಆಗಿರುತ್ತೆ ಇಂಥ ಪಾಕಿಸ್ತಾನದ ವಿರುದ್ಧ ಭಾರತದ ದಿಗ್ಗಜರು ಸವಾರಿ ಮಾಡುತ್ತಲೇ ಬಂದಿದ್ದಾರೆ ಅವರೊಂದೇ ನೆಲದಲ್ಲಿ ಬೆಂಡತ್ತಿ ದಾಖಲೆಗಳ ಮೇಲೆ ದಾಖಲೆ ಬರೆದಿದ್ದಾರೆ ಹೀಗೆ ವೈರಿ ನೆಲದಲ್ಲಿ ತ್ರಿಬಲ್ ಸೆಂಚುರಿ ಸಿಡಿಸಿ ಮೆರೆದಾಡಿದ ಆಟಗಾರ ಯಾರು ಆ ಪಂದ್ಯ ಯಾವುದು ಕ್ರಿಕೆಟ್ ಇತಿಹಾಸದಲ್ಲಿ ಮೆರೆಯೋಕೆ ಸಾಧ್ಯವೇ ಇಲ್ಲದ ಕದನದ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನೀಡ್ತೇನೆ ನಾನು ಶಾಂತಾ ನೀವು ಅನ್ನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಇಂಡಿಯಾ ವರ್ಸಸ್ ಪಾಕಿಸ್ತಾನದ ಪಂದ್ಯದಲ್ಲಿ ಭಾರತವೇ ಸಾರ್ವಭೌಮ ಆದರೆ ಕಳೆದ ಒಂದೂವರೆ ದಶಕದಿಂದ ಉಭಯ ರಾಷ್ಟ್ರಗಳು ಐಸಿಸಿ ಪಂದ್ಯಗಳಲ್ಲಿ ಮಾತ್ರವೇ ಎದುರು ಬದುರಾಗ್ತಾ ಇವೆ ಎರಡು ತಂಡಗಳ ನಡುವೆ ದ್ವಿಪಕ್ಷೀಯ ಸರಣಿಗಳನ್ನು ಆಡಿಸಲಾಗ್ತಾ ಇಲ್ಲ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯನ್ನು ಪಾಕಿಸ್ತಾನದಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ ಆದರೆ ಟೂರ್ನಿಗಾಗಿ ಭಾರತ ತಂಡದ ಆಟಗಾರರು ಪಾಕಿಸ್ತಾನಕ್ಕೆ ತೆರಳುತ್ತಾರಾ ಅನ್ನೋ ಬಗ್ಗೆ ಇನ್ನೂ ಕೂಡ ಫೈನಲ್ ಆಗಿಲ್ಲ ಇದಕ್ಕೆ ಸರ್ಕಾರ ಈವರೆಗೂ ಕೂಡ ಒಪ್ಪಿಗೆಯನ್ನು ನೀಡಿಲ್ಲ ಹೀಗಿದ್ದರೂ ಕೂಡ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಮಾತ್ರ ಟೀಂ ಇಂಡಿಯಾ ಪಾಕ್ಗೆ ಬಂದೇ ಬರ್ತಾರೆ ಅನ್ನೋ ದೃಢ ವಿಶ್ವಾಸದಲ್ಲಿದ್ದಾರೆ ಹೀಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕ್ರಿಕೆಟ್ನಲ್ಲೂ ಕೂಡ ಅದೆಷ್ಟೇ ಕನ್ಫ್ಯೂಷನ್ಸ್ ಇದ್ದರೂ ಕೂಡ ಅದೊಂದು ಪಂದ್ಯವನ್ನು ಮರೆಯೋಕೆ ಸಾಧ್ಯನೇ ಇಲ್ಲ ನಲವತ್ತೊಂಬತ್ತು ವರ್ಷಗಳ ಬಳಿಕ ಪಾಕ್ನಲ್ಲೇ ಟೆಸ್ಟ್ ಸರಣಿಗೆದಿಂದ ಭಾರತ ಪಾಕಿಸ್ತಾನ ಕ್ರಿಕೆಟ್ ತಂಡ ಇತ್ತೀಚಿನ ದಿನಗಳಲ್ಲಿ ಫೇಲ್ಯೂರ್ ಆಗ್ತಿದೆ ನಿಜ ಬಟ್ ಹಿಂದೆಲ್ಲ ಪಾಕ್ನಲ್ಲಿ ಸ್ಟಾರ್ ಆಟಗಾರರೇ ಇದ್ರು ಭಾರತ ಕ್ರಿಕೆಟ್ ತಂಡವು ಸಾವಿರದ ಒಂಬೈನೂರ ಐವತ್ನಾಲ್ಕು ಐವತ್ತೈದರಲ್ಲಿ ಟೆಸ್ಟ್ ಸರಣಿಗಾಗಿ ಮೊದಲ ಬಾರಿಗೆ ಪಾಕಿಸ್ತಾನಕ್ಕೆ ಪ್ರವಾಸ ಮಾಡಿತ್ತು ಅಂದು ಪಾಕಿಸ್ತಾನದ ನೆಲದಲ್ಲಿ ಮೊದಲ ಟೆಸ್ಟ್ ಸರಣಿ ಗೆಲುವನ್ನು ಕಂಡಿತ್ತು ಅದಾದ ನಂತರ ಎರಡ್ ಸಾವಿರದ ಮೂರು ಎರಡ್ ಸಾವಿರದ ನಾಲ್ಕರ ಪ್ರವಾಸದಲ್ಲಿ ಭಾರತವು ಪಾಕಿಸ್ತಾನವನ್ನ ಎರಡು ಒಂದು ಅಂತರದಲ್ಲಿ ಸೋಲಿಸಿತ್ತು ಅಲ್ಲದೆ ಭಾರತವು ಪಾಕಿಸ್ತಾನ ಪ್ರವಾಸದಲ್ಲಿ ಇತಿಹಾಸವನ್ನೇ ಸೃಷ್ಟಿಸಿತ್ತು ನಲವತ್ತೊಂಬತ್ತು ವರ್ಷಗಳಲ್ಲಿ ಮೊದಲ ಬಾರಿಗೆ ಪಾಕಿಸ್ತಾನದ ನೆಲದಲ್ಲಿ ಟೀಂ ಇಂಡಿಯಾ ಪಾಕ್ ವಿರುದ್ಧ ಟೆಸ್ಟ್ ಸರಣಿಯನ್ನ ಗೆದ್ದು ಬೀಗಿತ್ತು ತ್ರಿಬಲ್ ಸೆಂಚುರಿ ಸಿಡಿಸಿ ಪಾಕ್ ಬೌಲರ್ಸ್ ಬೆಂಡೆತ್ತಿದ್ದ ಸೆಹ್ವಾಗ್ ಎಸ್ ಈ ಸರಣಿಯ ಗೆಲುವಿನಲ್ಲಿ ಸ್ಫೋಟಕ ಬ್ಯಾಟ್ಸ್ಮನ್ ವೀರೇಂದ್ರ ಸೆಹ್ವಾಗ್ ಅಬ್ಬರಿಸಿದರು ಭಾರತ ಪರ ಟೆಸ್ಟ್ನಲ್ಲಿ ತ್ರಿಶತಕ ಸಿಡಿಸಿದ ಮೊದಲ ಬ್ಯಾಟ್ಸ್ಮನ್ ಎನಿಸಿಕೊಂಡಿದ್ರು ಮುನ್ನೂರ ಎಪ್ಪತ್ತೈದು ಎಸೆಗಳನ್ನು ಎದುರಿಸಿದ್ದ ಸೆಹ್ವಾಗ್ ಮುನ್ನೂರ ಒಂಬತ್ತು ರನ್ಗಳ ಇನ್ನಿಂಗ್ಸ್ ಆಡಿದ್ದು ಇದರಲ್ಲಿ ಮೂವತ್ತೊಂಬತ್ತು ಬೌಂಡ್ರಿ ಹಾಗೆ ಆರು ಸಿಕ್ಸರ್ಗಳು ಸೇರಿದ್ವು ವೀರೇಂದ್ರ ಸೆಹ್ವಾಗ್ಗಿಂತ ಮೊದಲು ಯಾವುದೇ ಭಾರತೀಯ ಬ್ಯಾಟ್ಸ್ಮನ್ ಟೆಸ್ಟ್ ಕ್ರಿಕೆಟ್ನಲ್ಲಿ ತ್ರಿಶತಕ ಗಳಿಸಿದ ಸಾಧನೆಯನ್ನೇ ಮಾಡಿರಲಿಲ್ಲ ಸೆಹ್ವಾಗ್ ಅವರಿಗಿಂತ ಮೊದಲು ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತ ಪರ ಗರಿಷ್ಠ ವೈಯಕ್ತಿಕ ಸ್ಕೋರ್ ಮಾಡಿದ ದಾಖಲೆ ವಿವಿಎಸ್ ಲಕ್ಷ್ಮಣ್ ಅವರ ಹೆಸರಿನಲ್ಲಿತ್ತು ಅವರು ಎರಡ್ ಸಾವಿರದ ಒಂದರಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಕೋಲ್ಕತ್ತಾ ಟೆಸ್ಟ್ನಲ್ಲಿ ಇನ್ನೂರ ಎಂಬತ್ತೊಂದು ರನ್ಗಳ ಇನ್ನಿಂಗ್ಸ್ ಆಡಿದ್ರು ಮುಲ್ತಾನ್ನಲ್ಲಿ ಪಾಕಿಸ್ತಾನದ ವಿರುದ್ಧ ತಿರುಶತಕ ಬಾರಿಸಿದ ನಂತರ ವೀರೇಂದ್ರ ಸೆಹ್ವಾಗ್ ಅವರನ್ನು ಮುಲ್ತಾನ್ ಸುಲ್ತಾನ್ ಅಂತಾನೆ ಕರೆಯೋಕೆ ಶುರು ಮಾಡಿದ್ರು ಆವತ್ತು ಅಕ್ಷರಶಃ ಮುಲ್ತಾನ್ನಲ್ಲಿ ಪಾಕಿಸ್ತಾನದ ಬೌಲರ್ಗಳು ವೀರೇಂದ್ರ ಸೆಹ್ವಾಗ್ ಅವರ ಮುಂದೆ ಅಸಹಾಯಕರಾಗಿದ್ದರು ಔಟ್ ಮಾಡೋಕೆ ಆಗದೆ ಒದ್ದಾಡಿದರು ಮೊದಲ ಇನ್ನಿಂಗ್ಸ್ನಲ್ಲಿ ಆರುನೂರ ಎಪ್ಪತ್ತೈದು ರನ್ ಗಳಿಸಿದ್ದ ಭಾರತ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ್ದ ಟೀಂ ಇಂಡಿಯಾ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಆರುನೂರ ಎಪ್ಪತ್ತೈದು ರನ್ ಗಳಿಸಿತ್ತು ಭಾರತ ಪರ ವೀರೇಂದ್ರ ಸೆಹ್ವಾಗ್ ಮುನ್ನೂರ ಎಪ್ಪತ್ತೈದು ಎಸ್ಟ್ಗಳನ್ನು ಎದುರಿಸಿ ಮುನ್ನೂರ ಒಂಬತ್ತು ರನ್ಗಳನ್ನು ಗಳಿಸಿದರು ಸಚಿನ್ ತೆಂಡೂಲ್ಕರ್ ನಾಲ್ಕನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಿ ಅಜೇಯ ನೂರ ತೊಂಬತ್ನಾಲ್ಕು ರನ್ಗಳನ್ನು ಗಳಿಸಿದ್ರು ಭಾರತದ ಈ ಬೃಹತ್ ಸ್ಕೋರ್ಗೆ ಉತ್ತರವಾಗಿ ಪಾಕಿಸ್ತಾನ ತಂಡ ಮೊದಲ ಇನ್ನಿಂಗ್ಸ್ನಲ್ಲಿ ನಾಲ್ಕುನೂರ ಏಳು ರನ್ ಹಾಗೆ ಎರಡನೇ ಇನ್ನಿಂಗ್ಸ್ನಲ್ಲಿ ಇನ್ನೂರ ಹದಿನಾರು ರನ್ಗಳಿಗೆ ಕುಸಿದಿತ್ತು ಈ ಪಂದ್ಯವನ್ನು ಭಾರತ ಐವತ್ತೆರಡು ರನ್ಗಳಿಂದ ಗೆದ್ದುಕೊಂಡಿತ್ತು ಅಂತಿಮವಾಗಿ ಮೂರು ಪಂದ್ಯಗಳ ಟೆಸ್ಟ್ ಸರಣಿಯನ್ನು ಭಾರತ ಎರಡು ಒಂದು ಅಂತರದಲ್ಲಿ ಗೆದ್ದುಕೊಂಡಿತ್ತು ನಲವತ್ತೊಂಬತ್ತು ವರ್ಷಗಳಲ್ಲಿ ಮೊದಲ ಬಾರಿಗೆ ಪಾಕಿಸ್ತಾನದ ನೆಲದಲ್ಲಿ ಟೀಂ ಇಂಡಿಯಾ ಪಾಕ್ ವಿರುದ್ಧ ಟೆಸ್ಟ್ ಸರಣಿಯನ್ನ ಗೆದ್ದಿತ್ತು ಸಚಿನ್ ಡಬಲ್ ಸೆಂಚುರಿ ಕಸಿದಿದ್ರ ದ್ರಾವಿಡ್ ಏನಿದು ವಿವಾದ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಅಚ್ಚರಿಯ ವಿಚಾರ ಕೂಡ ಇದೆ ಸೌರವ್ ಗಂಗೂಲಿ ಗಾಯದ ಸಮಸ್ಯೆಯಿಂದ ರಾಹುಲ್ ದ್ರಾವಿಡ್ ನಾಯಕತ್ವವನ್ನು ವಹಿಸಿಕೊಂಡಿದ್ದರು ಭಾರತದ ಮೊದಲ ಇನ್ನಿಂಗ್ಸ್ನಲ್ಲಿ ಐದು ವಿಕೆಟ್ಗೆ ಆರುನೂರ ಎಪ್ಪತ್ತೈದು ರನ್ ಗಳಿಸಿದ್ದಾಗ ರಾಹುಲ್ ದ್ರಾವಿಡ್ ಇನ್ನಿಂಗ್ಸ್ ಅನ್ನು ಡಿಕ್ಲೇರ್ ಮಾಡಿಕೊಂಡಿದ್ದರು ಆದರೆ ಡಿಕ್ಲೇರ್ ಮಾಡಿಕೊಂಡಿದ್ದು ಸಚಿನ್ ತೆಂಡೂಲ್ಕರ್ಗೆ ದೊಡ್ಡ ಶಾಕ್ ನೀಡಿತ್ತು ಯಾಕಂದ್ರೆ ಈ ವೇಳೆ ಸಚಿನ್ ತೆಂಡೂಲ್ಕರ್ ತೊಂಬತ್ನಾಲ್ಕು ರನ್ ಗಳಿಸಿ ಕ್ರೀಸ್ನಲ್ಲಿದ್ದರು ಅಷ್ಟೇ ಅಲ್ಲದೆ ಡಬಲ್ ಸೆಂಚುರಿ ಪೂರ್ಣಗೊಳಿಸೋಕೆ ಕೇವಲ ಆರು ರನ್ಗಳ ಅಗತ್ಯ ಅಷ್ಟೇ ಇತ್ತು ಹೀಗಿದ್ರೂ ಕೂಡ ಮ್ಯಾಚ್ ಡಿಕ್ಲೇರ್ ಮಾಡಿಕೊಂಡಿದ್ದ ಪಂದ್ಯದ ನಂತರ ರಾಹುಲ್ ದ್ರಾವಿಡ್ ಅವರನ್ನು ಸಾಕಷ್ಟು ಟೀಕಿಸಲಾಗಿತ್ತು ರಾಹುಲ್ ಅವರ ಈ ನಿರ್ಧಾರದಿಂದ ಸಚಿನ್ ಕೂಡ ತುಂಬಾನೇ ಸಿಟ್ಟಾಗಿದ್ದರು ಆದರೂ ಕೂಡ ಆ ಸಮಯದಲ್ಲಿ ಹೆಚ್ಚೇನು ಹೇಳಿಕೊಂಡಿರಲಿಲ್ಲ ಸಚಿನ್ ಆದರೆ ಸಚಿನ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ತಮ್ಮ ಆತ್ಮಕತೆ ಪ್ಲೇಯಿಂಗ್ ಇಟ್ ಮೈ ವೇನಲ್ಲಿ ಈ ಘಟನೆಯನ್ನು ಪ್ರಸ್ತಾಪಿಸಿ ರಾಹುಲ್ ಈ ನಿರ್ಧಾರದಿಂದ ತುಂಬಾ ಬೇಸರವಾಗಿತ್ತು ಅಂತ ಬರೆದುಕೊಂಡಿದ್ದಾರೆ ಯಾಕಂದರೆ ಪಂದ್ಯದಲ್ಲಿ ಸಾಕಷ್ಟು ಟೈಮ್ ಇತ್ತು ಹಾಗೆ ತಮ್ಮ ಡಬಲ್ ಸೆಂಚುರಿಯನ್ನು ಪೂರ್ಣಗೊಳಿಸಬಹುದಿತ್ತು ಆದರೂ ಕೂಡ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡು ಅಂದಿದ್ರು ಇನ್ನು ಭಾರತದ ಪರ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸ್ಕೋರ್ ಮಾಡಿದವರು ಯಾರ್ಯಾರು ಅನ್ನೋದನ್ನ ನೋಡೋದಾದರೆ ವೀರೇಂದ್ರ ಸೆಹ್ವಾಗ್ ಮುನ್ನೂರ ಹತ್ತೊಂಬತ್ತು ರನ್ ಗಳಿಸಿದ್ದಾರೆ ದಕ್ಷಿಣ ಆಫ್ರಿಕಾ ವಿರುದ್ಧ ಎರಡ್ ಸಾವಿರದ ಎಂಟನೇ ಹಾಗೆ ಎರಡನೇ ಸ್ಕೋರ್ ಕೂಡ ಅವರದೇ ಹೈಯೆಸ್ಟ್ ಆಗಿದೆ ವೀರೇಂದ್ರ ಸಹವಾಗ್ ಅವರದೇ ಮುನ್ನೂರ ಒಂಬತ್ತು ರನ್ಗಳನ್ನು ಪಾಕಿಸ್ತಾನದ ವಿರುದ್ಧ ಎರಡು ಸಾವಿರದ ನಾಲ್ಕರಲ್ಲಿ ಗಳಿಸಿದರು ಇನ್ನು ಕರುಣ್ ನಾಯರ್ ಇಂಗ್ಲೆಂಡ್ ವಿರುದ್ಧ ಎರಡು ಸಾವಿರದ ಹದಿನಾರರಲ್ಲಿ ಮುನ್ನೂರ ಮೂರು ರನ್ ಗಳಿಸಿದ್ದಾರೆ ಹಾಗೆ ವೀರೇಂದ್ರ ಸೆಹ್ವಾಗ್ ಶ್ರೀಲಂಕಾ ವಿರುದ್ಧ ಎರಡು ಸಾವಿರದ ಒಂಬತ್ತರಲ್ಲಿ ಇನ್ನೂರ ತೊಂಬತ್ಮೂರು ರನ್ಗಳನ್ನು ಕಲೆ ಹಾಕಿದ್ದಾರೆ ಇನ್ನು ವಿ ವಿ ಎಸ್ ಲಕ್ಷ್ಮಣ್ ಐದನೇ ಸ್ಥಾನದಲ್ಲಿದ್ದು ಎರಡು ಸಾವಿರದ ಒಂದರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಇನ್ನೂರ ಎಂಬತ್ತೊಂದು ರನ್ಗಳನ್ನು ಗಳಿಸಿ ದಾಖಲೆ ಬರೆದಿದ್ದಾರೆ ಒಟ್ನಲ್ಲಿ ಭಾರತ ಹಾಗೆ ಪಾಕ್ ಮ್ಯಾಚ್ ಅಂದರೆ ಮೊದಲಿಂದಲೂ ಕೂಡ ಹೈ ವೋಲ್ಟೇಜ್ ರೀತಿಯಲ್ಲೇ ನಡ್ಕೊಂಡು ಬಂದಿದೆ ಅದರಲ್ಲೂ ಕೂಡ ಎರಡು ಸಾವಿರದ ಮೂರು ಮತ್ತು ನಾಲ್ಕರ ಸರಣಿಯನ್ನು ಭಾರತೀಯ ಕ್ರಿಕೆಟಿಗರ್ ಯಾರು ಕೂಡ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಆದರೆ ಎರಡು ಸಾವಿರದ ಎಂಟರ ಬಳಿಕ ಪಾಕಿಸ್ತಾನಕ್ಕೆ ಟೀಮ್ ಇಂಡಿಯಾ ಕಾಲಿಟ್ಟಿಲ್ಲ ಸೊ ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಗೆ ಪಾಕ್ ಪ್ರವಾಸ ಕೈಗೊಳ್ಳುತ್ತಾ ಅನ್ನೋದನ್ನು ಕಾದು ನೋಡಬೇಕು ನಮಸ್ಕಾರ